ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಪೌರತ್ವ ಕಾಯ್ದೆ ಬೆಂಬಲಿಸಿ ಕಲಬುರಗಿ ನಾಗರಿಕ ಸಮಿತಿ ವತಿಯಿಂದ ಜನವರಿ 11ರಂದು ಬೆಳಗ್ಗೆ 10 ಗಂಟೆಗೆ ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಪೌರತ್ವ ಕಾಯ್ದೆ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಾಗರಿಕ ಸಮಿತಿ ಮುಖಂಡರಾದ ಲಿಂಗರಾಜಪ್ಪ ಅಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದೇಶದ ಹಿತದೃಷ್ಟಿಯಿಂದ ದೇಶದ ಭದ್ರತೆ ದೃಷ್ಟಿಯಿಂದ ಜಾರಿಗೆ ತಂದಿರುವ ಪೌರತ್ವ ಕಾಯ್ದೆ ಬೆಂಬಲಿಸಬೇಕಾದುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಈ ಪೌರತ್ವ ಕಾಯ್ದೆ ಜಾರಿಯಾದಾಗಿನಿಂದ ದೇಶದಲ್ಲಿ ಬಹಳಷ್ಟು ವಿರೋಧ ವ್ಯಕ್ತವಾಗಿದ್ದು ಇದರ ಒಳಿತನ್ನ ಅರಿಯಬೇಕಾದ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರದ ಬೆಂಬಲದ ಕಡೆಗೆ ನಮ್ಮ ನಡಿಗೆ ಜಾಗೃತಿ ಅಭಿಯಾನದಲ್ಲಿ ಪ್ರತಿಯೊಬ್ಬ ಮಹಿಳೆಯರು, ಯುವಕರು, ಹಿರಿಯರು, ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂತೆ ಲಿಂಗರಾಜಪ್ಪ ಅವರು ಮನವಿ ಮಾಡಿಕೊಂಡಿದ್ದಾರೆ. ಸಿಟಿಸನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಇದು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದರ ನಿಟ್ಟಿನಲ್ಲಿ ಭಾಳಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ ಜನರು. ಆದರೆ ಇದು ನಮ್ಮ ದೇಶಕ್ಕೆ ಒಳ್ಳೆಯದು. ಇದು ಪರವಾಗಿ ನಾವು ಎಲ್ಲರೂ ಎಲ್ಲ ಜನರಿಗೆ ಇಲ್ಲಿ ಈ ಭಾಗದ ಕಲಬುರಗಿ ಜಿಲ್ಲಾ ಎಲ್ಲ ಜನರಿಗೆ ನಾವು ತಿಳುವಳಿಕೆ ನಾವು ಹೇಳ್ಕೊಡ್ತಾ ಇದ್ದೀವಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಇದು ಏನಪ್ಪ, ಇದು ಆ್ಯಕ್ಟ್ ಅಂದರೆ ಏನು? ಯಾವುದು ಒಂದು ನಮ್ಮ ಭಾರತ ಸಂವಿಧಾನ ವಿರುದ್ಧ ಏನು ಅಲ್ಲ, ಇದು ಪರವಾಗಿ ಇದೆ. ನಮ್ಮ ದೇಶ ಒಂದಾಗಬೇಕಾದ್ರೆ ಇಂಥವು ಈ ಥರ ಆ್ಯಕ್ಟ್ ಬೇಕಾಗಿದೆ. ಇದು ಅಮೆಂಡ್ಮೆಂಟ್ ಆಗಿದೆ ಅಷ್ಟೇ, ಪೂರ ಆ್ಯಕ್ಟ್ ಏನು ಬದಲಾವಣೆ ಇಲ್ಲ. ಈ ಒಂದು ಕಮಿಟಿದಲ್ಲಿ ಭಾಳ ಜನರು ಇದಕ್ಕೆ ಪ್ರತಿಯೊಂದು ಕಾಲೇಜಲ್ಲಿ ಪ್ರತಿಯೊಂದು ಸ್ಕೂಲ್ದಲ್ಲಿ ಹೋಗಿ ಇದ್ರ ಬಗ್ಗೆ ತಿಳುವಳಿಕೆ ನಾನು ಹೇಳ್ತಾ ಇದ್ದೀವಿ. ಈ ಬರ 11ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆ ನಗರೇಶ್ವರ ಶಾಲೆಯಿಂದ ಸರ್ದಾರ್ ವಲ್ಲಭಾಯಿ ಪಟೇಲರ ಚೌಕ ನಾವು ಒಂದು ಮೆರವಣಿಗೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ತಾವು ಮಾಧ್ಯಮದವರು ಒಂದು ಜನರಲ್ಲಿ ಇದ್ರ ಬಗ್ಗೆ ಒಳ್ಳೆಯದನ್ನು ಮೂಡಿಸ್ಬೇಕು ಅಂತೇಳಿ ಮನವಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬಸವರಾಜ್ ನಾಸಿ, ರಮಾನಂದ್ ಉಪಾಧ್ಯಾಯ, ವಿಶಾಲ್ ದರ್ಗೆ, ಷಣ್ಬಸಪ್ಪ ಅಂಬೇಸಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.